ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕೆ ಎಫ್ ಕ್ರೇಸ್ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿರ್ತಾರಲ್ಲ ಸ್ನೇಹಿತರೆ, ಅದು ನೀವು ನೋಡೋಕ್ಕೂ ಮೊದಲು ಅವರು ಡಿಲೀಟ್ ಮಾಡಿಬಿಡ್ತಾರಲ್ಲ ಸ್ನೇಹಿತರೆ, ಅಂಥ ಮೆಸೇಜ್ಗಳನ್ನು ನೋಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ನೋಡ್ತಿರ್ಬೋದು ದಿಸ್ ಮೆಸೇಜ್ ವಾಟ್ ಡಿಲೀಟೆಡ್ ಅಂತ. ಇಂಥ ಮೆಸೇಜ್ ನೀವು ಓದಿಲ್ಲ ಅಂದರೆ ಅಂಥ ಮೆಸೇಜ್ ನೋಡೋದು ಹೇಗೆ ಅಂತ ಹೇಳ್ಬಿಡೋದು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಅದಕ್ಕಾಗಿ ನಿಮಗೆ ಒಂದು ಆ್ಯಪ್ ಇದೆ ಸ್ನೇಹಿತರೆ, ಆ ಆ್ಯಪನ್ನು ಇಷ್ಟ ಮಾಡ್ಕೊಳ್ಳಿ. ಆ ಆ್ಯಪ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ಇಷ್ಟ ಮಾಡ್ಕೊಳ್ಳಿ. ಆ ಆ್ಯಪ್ ಹೆಸರು ಬಂದು ನಿಮಗೆ ವ್ಯೂ ಡಿಲೀಟ್ ಮೆಸೇಜ್ ಅಂತ. ಇದೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ, ಅಲ್ಲಿ ಇಷ್ಟ ಮಾಡ್ಕೊಳ್ಳಿ. ನಂತರ ಅದು ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ತಳಗೆ ಆ್ಯಪ್ ಸೆಟಪ್ ಕೇಳುತ್ತೆ, ಅದ್ರ ಬಗ್ಗೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ವಾಟ್ಸಪ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಇಲ್ಲಿ ಹಲೋ ಕೇಳುತ್ತೆ, ಹಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಆ ಮೆಸೇಜನ್ನು ನೀವು ಇಲ್ಲಿ ಬಂದು ಅಲೋ ಮಾಡಿದ್ದಕ್ಕೊಂದು ಮತ್ತು ಬ್ಯಾಗ್ ಬಂದು ಸ್ನೇಹಿತರೆ. ಬ್ಯಾಗ್ ಬಂದು ನಿಮ್ಗೆ ಈ ಥರ ಬರುತ್ತೆ ನೋಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಗೆ ಇಲ್ಲಿ ನಿಮ್ಗೆ ಮೆಸೇಜ್ ಅಂತ ನೋಡ್ಬೋದು. ಅಥವಾ ನಿಮಗೆ ಡಿಲೀಟೆಡ್ ಇಮೇಜ್ ಅಂತ ಬರುತ್ತೆ. ನಿಮಗೆ ಯಾರೇ ಒಂದು ವಿಡಿಯೋ ಆಗಿರ್ಬೋದು ಮತ್ತು ಫೋಟೋಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಫೈಲ್ ಆಗಿರ್ಬೋದು ಅವರು ಡೈರೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಬಂದುಬಿಡ್ತಾ ಸ್ನೇಹಿತರೆ. ಇವೆಲ್ಲ ನೀವು ಅಲೋ ಮಾಡ್ತಾ ಬರೋ ಸ್ನೇಹಿತರೆ, ನೋಡ್ಕೋಬೋದು. ನಂತರ ನಿಮಗೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಸ್ಟೇಟಸ್ ಇರ್ತಾವಲ್ಲ ಸ್ನೇಹಿತರೆ, ಸೊ ನಿಮ್ಮ ಸ್ಟೇಟಸ್ನ ಬಿಟ್ಟಿರ್ತಾರಲ್ಲ ಆ ಸ್ಟೇಟಸ್ನ ನೀವು ನೋಡ್ಕೊಂಡು ಮತ್ತೆ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿಂದ ನೀವು ಆ ಥರ ನಿಮಗೆ ಡೈರೆಕ್ಟ್ ಆದ ಮೆಸೇಜ್ಗೆ ಬರುತ್ತೆ. ಇಲ್ಲಿ ಅದೇ ವೀಡಿಯೋಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು ಬರುತ್ತೆ. ಅದೇ ಥರ ಒಂದು ಮೆಸೇಜ್ ಆದರೆ ಮೆಸೇಜ್ ಬಂದುಬಿಡುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ಆ್ಯಪ್ ಅನ್ನೋದು 100% ವರ್ಕ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾವುದೇ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವೆಲ್ಲ ಈ ಒಂದು ಪ್ರೊಸೆಸಿಂಗ್ ಮಾಡಿದ ತಕ್ಷಣ ಈ ಒಂದು ಆ್ಯಪ್ ನಿಮ್ಮ ಮೊಬೈಲಲ್ಲಿ ಹಂಗೆ ಬಿಟ್ಬಿಡು ಸ್ನೇಹಿತರೆ. ಬಿಟ್ಟಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಯಾರೇ ಆದ ಮೆಸೇಜ್ ಎಡಿಟ್ ಮಾಡಿದ್ರು ಸಾಕು, ನಿಮಗೆ ಇಲ್ಲಿ ಬಂದುಬಿಡುತ್ತೆ ಸ್ನೇಹಿತರೆ. ಈ ಥರ ನೀವು ನಿಮಗೆ ಯಾವುದೇ ಒಂದು ಮೆಸೇಜ್ ಎಡಿಟ್ ಮಾಡಿದ್ರೆ ಇಲ್ಲಿ ನೀವು ಓದ್ಬೋದು, ಅದೇ ಥರ ವೀಡಿಯೋಗಳನ್ನ ನೋಡ್ಬೋದು, ಅದೇ ಥರ ಫೋಟೋಗಳು ನೋಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಸ್ಟೇಟಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಆ್ಯಪ್ನಲ್ಲಿ ಸ್ನೇಹಿತರೆ. ಕಾಮೆಂಟ್ನಲ್ಲಿ ಫೇಕ್ ಅಂತ ಹಾಕೋಕೋಬೋದು ಸ್ನೇಹಿತರೆ. ನಿಮ್ಗೆ 100% ವರ್ಕ್ ಆಗುತ್ತೆ, ಒಂದು ಟ್ರೈ ಮಾಡಿ ನೋಡಿ. ಓಕೆ ಸ್ನೇಹಿತರೆ, ಬಾಯ್ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.